ಚೌಡೇಶ್ವರಿ ದೇವಿ ಜ್ಯೋತಿಷ್ಯರು ಪಂಡಿತ್ ವಿಶ್ವನಾಥ್ ಆಚಾರ್ಯ ಸ್ತ್ರೀ ಪುರುಷ ವಶೀಕರಣ ಪ್ರೀತಿ ಪ್ರೇಮ ವಿಚಾರ ವಿದ್ಯೆ ಉದ್ಯೋಗ ದಾಂಪತ್ಯ ಸಮಸ್ಯೆ ಮದುವೆ ವಿಳಂಬ ಸಂತಾನ ವಿಳಂಬ ವ್ಯಾಪಾರ ನಷ್ಟ ಹಣಕಾಸು ತೊಂದರೆ ಅನಾರೋಗ್ಯ ಭೂಮಿ ವಿಚಾರ ಹೀಗೆ ನಿಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೆ ಕೇವಲ ಮೂರು ದಿನದಲ್ಲಿ ಫೋನಿನ ಮೂಲಕ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಏಳು ಎರಡು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು ಎಂಟು ಒಂದು ಒಂದು ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸರೋಜಾ ಸ್ನೇಹಿತರೆ ನಾನು ಈ ದಿನ ನಿಮಗೆ ಒಂದು ಸೂಪರ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ನ ಬಳಸಿ ಮಾಡುವಂತಹ ಒಂದು ಒಳ್ಳೆಯ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು ನೀವು ಏನಾದರೂ ಕೈ ಕಾಲು ಓರಲಾಗಿ ಆಗಿ ಹೇಳಬೇಕು ಅನ್ನೋದಾದರೆ ಫುಲ್ ಬಾಡಿಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಎಷ್ಟೇ ಕಪ್ಪಗಿದ್ರೂ ಸಹ ಕೂಡ ಶಾಶ್ವತವಾಗಿ ಬೆಳ್ಳಗೆ ಆಗೋದಕ್ಕೆ ಈ ಒಂದು ಓಮ್ ರೆಮಿಡಿ ಅನ್ನೋದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಓಮ್ ರೆಮಿಡಿನ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದ ಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಶನ್ಸ್ ನಿಮ್ಮವರೆಗೂ ಬರುತ್ತೆ ಸೊ ಬನ್ನಿ ತಡ ಮಾಡಿದ್ದೀನಿ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ನೋಡ್ಬೋದು ಇಲ್ಲಿ ನಾನು ಮೊದಲನೇದಾಗಿ ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬನೇ ಒಳ್ಳೆಯದು ಸ್ನೇಹಿತರೆ ಸ್ಪೆಷಲಿ ಸಂಟನ್ನು ರಿಮೂವ್ ಮಾಡೋದಕ್ಕೆ ನಿಮ್ಮ ತ್ವಚೆಯನ್ನು ಆರೋಗ್ಯಕರವಾಗಿ ಕಾಪಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ನಂತರ ನಾನು ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಳಸ್ತಾ ಇರುವಂತಹ ಒಂದು ಇಂಗ್ರೀಡಿಯೆಂಟ್ ಬಂದು ಸಾಲ್ಟ್ ಅಂದರೆ ಪುಡಿ ಉಪ್ಪಾಗಿರುತ್ತೆ ಸ್ನೇಹಿತರೆ ಸೊ ಒಂದು ಕಾಲ್ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಇದೊಂದು ಒಳ್ಳೆ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ ಅಲ್ಲದೆ ನಿಮ್ಮ ತ್ವಚೆಯಲ್ಲಿನ ಜಿಟ್ಟಿನಾಂಶವನ್ನು ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ನಿಮ್ಮ ತ್ವಚೆಯಲ್ಲಿನ ಧೂಳು ಕೊಳಕು ಮಾಲಿನ್ಯ ಅದನ್ನೆಲ್ಲ ಸಹ ಕೂಡ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಂಶ ಏನಾದರೂ ಹೋಗಿದ್ದೆ ಆದರೆ ನಮ್ಮ ತ್ವಚೆಯ ಮೇಲಿನ ಜಿಟ್ಟಿನ ಅಂಶ ಸೊ ನಿಮ್ಮ ಸ್ಕಿನ್ ಲೈಟ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಸಾಲ್ಟ್ನ ಬಳಸಿದ್ದೀನಿ ನಂತರ ನಾನು ಇದಕ್ಕೆ ಒಂದೇ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಕಸ್ತೂರಿ ಅರಿಶಿನ ಇಲ್ಲ ಅಂದರೆ ಪಕ್ಷದಲ್ಲಿ ನೀವು ಬೇಕಿದ್ದಲ್ಲಿ ಅಡುಗೆಗೆ ಬಳಸುವಂತಹ ಒಂದು ಅರಿಶಿನವನ್ನೇ ನೀವು ಒಂದು ಚಿಟಿಕೆ ಆಗೋಷ್ಟು ಯೂಸ್ ಮಾಡಿ ನಂತರ ನಾನು ಇದಕ್ಕೆ ಆಫ್ ಲೆಮನ್ನ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ ಅಂದರೆ ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆ ಹಣ್ಣಿನ ರಸ ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ ಏನಾದರೂ ಡ್ರೈ ಸ್ಕಿನ್ ಆಗಿದ್ದಲ್ಲಿ ನೀವು ಟೊಮ್ಯಾಟೊ ಹಣ್ಣಿನ ರಸವನ್ನೇ ಬಳಸ್ಕೊಳ್ಬೋದು ಸೊ ನಂತರ ಈ ಒಂದು ಮಿಶ್ರಣವನ್ನು ನಾನು ಸಂಪೂರ್ಣವಾಗಿ ರೋಸ್ ವಾಟರ್ನಿಂದ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ರೋಸ್ ವಾಟರ್ ನಿಮಗೆ ಇಷ್ಟ ಇಲ್ಲ ಅಥವಾ ರೋಸ್ ವಾಟರ್ ಇಲ್ಲ ಅಂದವರು ನೀವು ಆ ಮೊಸರನ್ನ ಯೂಸ್ ಮಾಡಿ ಸಹ ಕೂಡ ಈ ಒಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೋದು ಇಲ್ಲ ಅನ್ನೋದಾದರೆ ಟೊಮ್ಯಾಟೋನಿನ ರಸದಿಂದಲೇ ಬೇಕಿದ್ದಲ್ಲಿ ನೀವು ಈ ಒಂದು ಸಂಪೂರ್ಣವಾದ ಮಿಶ್ರಣವನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೋದು ರೋಸ್ ವಾಟರ್ ಸಹ ಕೂಡ ಅಷ್ಟೇ ಸ್ನೇಹಿತರೆ ರೋಸ್ ವಾಟರ್ ನಿಮ್ಮ ಸ್ಕಿನ್ನ ಡೀಪಾಗಿ ಕ್ಲೀನ್ ಮಾಡುತ್ತೆ ನಿಮ್ಮ ತ್ವಚೆಯಲ್ಲಿನ ಧೂಳು ಕೊಳಕು ಮಾಲಿನ್ಯ ಅದನ್ನೆಲ್ಲ ಹೋಗಲಾಡಿಸೋದಲ್ಲದೇ ನಿಮ್ಮ ತ್ವಚೆಯನ್ನು ಗ್ಲೋ ಆ್ಯಂಡ್ ಲೈಟ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನೋಡ್ಬೋದು ನಾನು ರೋಸ್ ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಲ್ಲದೆ ನಾನು ಆಗಲೇ ಅರಿಶಿನವನ್ನು ಸಹ ಕೂಡ ಯೂಸ್ ಮಾಡಿದ್ದೀನಿ ಇದೊಂದೊಳ್ಳೆ ಆ್ಯಂಟಿ ಬ್ಯಾಕ್ಟೀರಿಯಲ್ಲಾಗಿ ವರ್ಕ್ ಮಾಡೋದ್ರಿಂದ ನಿಮ್ಮ ತ್ವಚೆಯಲ್ಲಿನ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅರಿಶಿನ ಸೊ ಇದನ್ನು ನೀವು ಒಂದೊಳ್ಳೆ ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿಯಲ್ಲಿ ಮಿಶ್ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಮಿಶ್ರಣವನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬಾರ್ದು ಯಾಕೆ ಅನ್ನೋದಾದರೆ ನಾನು ಇಲ್ಲಿ ಸಾಲ್ಟ್ನ ಬಳಸಿದ್ದೀನಿ ಅಲ್ದೇನೆ ನಿಂಬೆಹಣ್ಣಿನ ರಸವನ್ನು ಯಥೇಚ್ಛವಾಗಿ ಯೂಸ್ ಮಾಡಿದ್ದೀನಿ ಸೊ ಆ ಕಾರಣಕ್ಕಾಗಿ ನಿಮ್ಮ ತ್ವಚೆಗೆ ಅಂದರೆ ನಿಮ್ಮ ಫೇಸ್ಗೆ ಏನಾದರೂ ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಫೇಸ್ ಬರ್ನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆ ರೀಸನ್ಗೆ ನಾನು ಹೇಳ್ತಿದ್ದೀನಿ ಕೇವಲ ಕೈ ಕಾಲು ಮತ್ತು ನೆಕ್ಗೆ ಮಾತ್ರ ಈ ಒಂದು ಪ್ಯಾಕ್ನ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿ ಫೇಸ್ ತುಂಬ ಚೆನ್ನಾಗಿರುತ್ತೆ ಗ್ಲೋಯಿಂಗ್ ಆಗಿರುತ್ತೆ ಬೆಳ್ಳಗಿರುತ್ತೆ ಕೈ ಕಾಲು ನೆಕ್ಕೆಲ್ಲ ಸಹ ಕೂಡ ಸೆಂಟಾನಿಂದ ತುಂಬಾ ಕಪ್ಪಗಾಗಿರುತ್ತೆ ಅಂಥವ್ರು ಈ ಒಂದು ಪ್ಯಾಕ್ನ ಕೈ ಕಾಲಿಗೆ ಮತ್ತು ನೆಕ್ಕಿಗೆಲ್ಲ ಸಹ ಕೂಡ ಯೂಸ್ ಮಾಡ್ಬೋದು ಸೊ ಅಪ್ಲೈ ಮಾಡ್ಬೇಕಾಗತ್ತೆ ಅಪ್ಲೈ ಮಾಡ್ಕೊಳ್ಳಿ ಮೊದಲನೇದಾಗಿ ನೀವು ಸ್ನಾನ ಮಾಡೋದಕ್ಕಿಂತ ಒಂದು ಹದಿನೈದು ನಿಮಿಷ ಸಂಪೂರ್ಣವಾಗಿ ಬ್ಯಾಕ್ನ ಅಪ್ಲೈ ಮಾಡಿ ನಂತರ ಸ್ನಾನ ಮಾಡ್ತಾ ಬನ್ನಿ ಸೊ ನಿಮ್ಮ ತ್ವಚೆಯನ್ನ ನೀವೇ ನಂಬೋದಿಲ್ಲ ಅಂದ್ರೆ ನಿಮ್ಮ ಕೈ ಕಾಲನ್ನ ನೀವೇ ನಂಬೋದಿಲ್ಲ ಅಷ್ಟು ಬೆಳ್ಳಗಾಗಿರತ್ತೆ ಅಂತಾನೆ ಹೇಳ್ಬೋದು ಅಲ್ದೇನೆ ನಿಮ್ಮ ಸ್ಕಿನ್ ನ ಗ್ಲೋ ಮಾಡೋದಕ್ಕೆ ಸಂಟನ್ನ ರಿಮೂವ್ ಮಾಡೋದಕ್ಕೂ ಸಹ ಕೂಡ ಈ ಒಂದು ಬ್ಯಾಗ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಈ ಒಂದು ಹೋಮ್ ರೆಮಿಡಿನ ರೆಡಿ ಮಾಡ್ಬೋದು ಯಾವುದೇ ಕಾರಣಕ್ಕೂ ಈ ಒಂದು ಹೋಮ್ ರೆಮಿಡಿನ ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡಬೇಡಿ ಮತ್ತು ನಾರ್ಮಲ್ ಸ್ಕಿನ್ ಆಗಿರ್ಬೋದು ಡ್ರೈ ಸ್ಕಿನ್ನವರು ಸ್ಕಿನ್ ಸ್ಕಿನ್ನವರು ಈ ಒಂದು ಹೋಮ್ ರೆಮಿಡಿನ ಆರಾಮಾಗಿ ಯೂಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡಬೇಡಿ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಿಷ್ಟು ಈ ಮಾಹಿತಿ ಆಗಿತ್ತು ಇನ್ನೂ ಏನಾದರೂ ಈ ಒಂದು ಹೋಮ್ ರೆಮಿಡಿ ಬಗ್ಗೆ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತೀರಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು